हाय एल्लरिगू टेस्ट ऑफ बैंगलोर फूड कन्नड़ा यूट्यूब चैनल के स्वागत। इवत ना राइस पापड़ी चाट माड़ोद हेगे अंत नोड़ोण। ना निम्गे राइस वड़े माड़ोद हेगे अंद्रे अक्की वड़े माड़ोद हेगे अंत हिंदिन वीडियो दल तोर्सिदे। सो अदे अक्की वड़ेन यूज माड़कोंडु नोड़ी, अदे अक्की वड़ेन यूज माड़कोंडु इदरल्ली पापड़ी चाट माड़ोदु, इदन्न राइस पापड़ी अंतनु करिबहुदु। सो इदरल्ली पापड़ी चाट माड़ोद हेगे अंत नोड़ोण। सो इवाग फस्ट अदक्के बेकागिरुव सामग्रिगळन्न तिळ्कोळ्ळोण। नोडि इल्लि नानु स्वल्प सौतेकाय हेच्चिट्कोंडिदीनि, ओंद स्वल्प ईरुळ्ळि हेच्चिट्कोंडिदीनि, ओंद स्वल्प टोमेटो हेच्चिट्कोंडिदीनि, इदु पोमोग्रानेट सीड्स, दाळिंबे बीज स्वल्प, मत्ते इदु आलूगड्डे। आलूगड्डेन बेयिसि ई तर हेच्चिट्कोंडिदीनि। सो ओंद आलूगड्डेन बेयिसि हेच्चिट्कोंडिदीनि। आमेले इदु क्यारेट तुरि, स्वल्प क्यारेट तुरि। इदु स्वीट चट्नि मत इमली चटनी अंतनु हेल्तारे, इदु खार चटनी अथवा ग्रीन चटनी अंतनु हेल्तारे। इदेरडु चटनी माडोदन्न नम्म चानल अल्ली ऑलरेडी तोर्सिदीवि, अदर लिंक न डिस्क्रिप्शन सेक्शन अल्ली कोट्टिर्तीनि, नीवु नोडबहुदु आ वीडियोस न। मत्ते इल्ली स्वल्प कोत्तंबरी सोप्पु तगोंडिदीनि, इदु उप्पु रुचिगे तक्कष्टु उप्पु। इदु मोसरु, नीवु मोसरु इल्ल अंद्रूनु चाट माडबहुदु, इदु मोसरु ऑप्शनल। ई मोसरुगे 1 स्पून सक्करे हाकि इट्कोंडिदीनि। सो इदु स्वीट मोसरु। इदु स्वल्प सेवु। आमेले इदु मसालेगे एनु माड्ता इदीनि अंद्रे स्वल्प अच्चकारद पुडी, इदु ब्लैक साल्ट स्वल्प, आमेले इदु स्वल्प चाट पौडर, चाट मसाला पौडर, आमेले इदु स्वल्प आमचूर पौडर, मत्ते इदु ओंद 10 ರೈಸ್ ವಡೆ ಮಾಡಿದ್ವಲ್ಲ ಹೋದ ಸಂಚಿಕೆಯಲ್ಲಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ, ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ನೋಡ್ಬೋದು ಹೇಗೆ ಮಾಡೋದು ಅಂತ. ಇದು ಅಕ್ಕಿ ವಡೆ, ಈಸಿಯಾಗಿ ಮಾಡ್ಬೋದು ಈ ಅಕ್ಕಿ ವಡೆನ. ಸೊ ಸ್ವಲ್ಪನೇ ಸಾಮಗ್ರಿಗಳು ಬೇಕು ಈ ಅಕ್ಕಿ ವಡೆ ಮಾಡೋದಕ್ಕೆ. ಸೊ ಒಂದು 10 ಅಕ್ಕಿ ವಡೆ ಇಟ್ಕೊಂಡಿದ್ದೀನಿ, ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಾಡೋದು ಹೇಗೆ ಅಂತ ಫಸ್ಟ್ ನೋಡೋಣ. ನಾವು ಏನ್ ಮಾಡೋಣ ಅಂದ್ರೆ, ಈ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಒಂದ್ ಬೌಲ್ ಹಾಕೋಣ. ಇದಕ್ಕೆ ಸ್ವಲ್ಪ ಮಸಾಲೆ ಹಾಕೋಣ. ಸೊ ಮಸಾಲೆಗೆ ಏನ್ ಮಾಡ್ತಾ ಇದೀನಿ, ಸ್ವಲ್ಪ ಅಚ್ಚಕರದ ಪುಡಿ ಹಾಕೋತಾ ಇದೀನಿ, ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೋತೀನಿ ಸ್ವಲ್ಪ ಸ್ವಲ್ಪ, ಆಮೇಲೆ ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಇಲ್ಲಾಂದ್ರೆ ಸಪ್ಪೆ ಸಪ್ಪೆ ಅನ್ಸ್ಬಿಡುತ್ತೆ. ಸೊ ಮಿಕ್ಸ್ ಮಾಡ್ಕೊಂಡು ಸೈಡ್ ಅಲ್ಲಿ ಇಟ್ಕೊಳ್ಳೋಣ. ಇವಾಗ ಚಾಟ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಈಗ ಒಂದು 10 ಪಾಪಡಿನ, ರೈಸ್ ಪಾಪಡಿನ ಒಂದು ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಆಲೂಗಡ್ಡೆ ಹಾಕೋಣ, ಸ್ವಲ್ಪ ಸ್ವಲ್ಪ ಆಲೂಗಡ್ಡೆ ಹಾಕೋಣ ಮಧ್ಯಕ್ಕೆ. ಎಲ್ಲದಕ್ಕೂ ಆಲೂಗಡ್ಡೆ ಹಾಕೊಳ್ಳೋಣ ಫಸ್ಟ್. ಇದು ತುಂಬಾ ರುಚಿಯಾಗಿರುತ್ತೆ, ನೀವು ತುಂಬಾ ಸಿಂಪಲ್ ಆಗಿ ಬೇಗ ಮಾಡಬಹುದು. ಇವಾಗ ಏನ್ ಮಾಡೋಣ ಅಂದ್ರೆ, ಮೊಸರು ಹಾಕೊಳ್ಳೋಣ ಒಂದೊಂದು ಸ್ಪೂನು. ಸೊ ಎಲ್ಲದಕ್ಕೂ ಮೊಸರು ಹಾಕೊಳ್ಳಿ. ಮೊಸರು ಇಲ್ಲಾನು ಇಲ್ಲದೇನು ಮಾಡಬಹುದು. ಇದು ದಹಿ ಪಾಪಡಿ ಚಾಟ್ ಅಂತ ಕರೀತಾರೆ. ನೀವು ಬೇಕಾದ್ರೆ ಬರೀ ಪಾಪಡಿ ಚಾಟ್ ಅಂದ್ರೆ ನೀವು ದಹಿ ಇದು ಮೊಸರನ್ನ ಬಿಟ್ಬಿಡ್ಬೋದು. ಮೊಸರು ಹಾಕಿದ್ರೆ ರುಚಿ ಜಾಸ್ತಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಿಂಪಲ್ ಕೂಡ. ಮಕ್ಳಿಗೆ ಮಾಡಿಕೊಟ್ರೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾರೆ. ಇದನ್ನ ಫಸ್ಟೇ ಪಾಪಡಿ ಮಾಡಿಟ್ಕೊಂಡ್ಬಿಟ್ರೆ ಇದನ್ನ ಮಾಡ್ಕೊಡೋದು ಈಸಿ ಆಗುತ್ತೆ. ಸೊ ಒಂದು ಡಬ್ದಲ್ಲಿ ಪಾಪಡಿ ಆಲ್ರೆಡಿ ಇರುತ್ತೆ ನೀವು ಅಕ್ಕಿ ವಡೆ ಮಾಡಿರೋದು. ಇದು ಹೆಲ್ದಿ ಕೂಡ. ಇದರಲ್ಲಿ ಸಿಗೋದೆಲ್ಲ, ಇವಾಗ ಆನಿಯನ್ಸ್ ಹಾಕ್ತಾ ಇದ್ದೀನಿ, ಅಂಗಡಿಗಳಲ್ಲಿ ಸಿಗೋದೆಲ್ಲ ಯಾವ ಎಣ್ಣೆನ ಕಲ್ದಿರ್ತಾವೋ ಹೆಲ್ದಿ ಆಗಿರಲ್ವಲ್ಲ. ಸೊ ಈ ತರ ಫಸ್ಟೇ ನಾವು ರೈಸ್ ವಡೆಗಳನ್ನ ಮಾಡಿಟ್ಕೊಂಡ್ರೆ ಮನೆಯಲ್ಲಿ ಆ ಡಬ್ದಿಂದ ತೆಗೆದು ಈ ತರ ಒಂದೊಂದು ಸಂಜೆ ಮಕ್ಳಿಗೆ ಮಾಡ್ಕೊಡ್ಬೋದು. ಸೊ ಈಗ ಎಲ್ಲದಕ್ಕೂ ಈ ತರ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿದ ಮೇಲೆ ಟೊಮೆಟೊ ಹಾಕೊಳ್ಳೋಣ, ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲದಕ್ಕೂ. ತುಂಬ ಹಾಕಿದ್ರೂ ಚೆನ್ನಾಗಿರಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋಣ. ಇದು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡು ಇಟ್ಕೊಂಡಿದೀವಿ. ಇದರಲ್ಲಿ ಸಿಗೋದೆಲ್ಲ ಅಂಗಡಿಯಲ್ಲಿ ಸಿಗೋದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಪಾಪಡಿ, ಇದರಲ್ಲಾದ್ರೆ ಸ್ವಲ್ಪ ಸ್ವಲ್ಪ ದೊಡ್ಡ. ಆಮೇಲೆ ಇವಾಗ ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಇದರಲ್ಲಾದ್ರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಸಾಮಗ್ರಿಗಳೆಲ್ಲ ಹಿಡಿಯುತ್ತೆ ಚೆನ್ನಾಗೆ. ನಿಮ್ಗೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಹಾಕ್ಬಹುದು. ಸೊ ಇವಾಗ ನೋಡಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಇವಾಗ ಸೌತೆಕಾಯಿ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ. ಅದು
ಆಯ್ತಲ್ಲ, ಸೌತೆಕಾಯಿ ಹಾಕೊಂಡ್ವಲ್ಲ. ಈಗ ಏನ್ ಮಾಡೋಣ ಅಂದ್ರೆ, ಸ್ವೀಟ್ ಚಟ್ನಿ ಖಾರ ಚಟ್ನಿ ಇಟ್ಕೊಂಡಿದ್ವಲ್ಲ, ಸೊ ಫಸ್ಟ್ ಈ ಪುದೀನ ಚಟ್ನಿ ಅಂತ ಹೇಳ್ಬೋದು, ಇಲ್ಲ ಗ್ರೀನ್ ಚಟ್ನಿ ಅಂತ ಹೇಳ್ಬೋದು, ಅದನ್ನ ಹಾಕೋತಾ ಇದ್ದೀನಿ. ಸೊ ನೋಡಿ, ನೀವು ಇದನ್ನ ನೋಡ್ಕೋಬೇಕು, ಯಾಕಂದ್ರೆ ಖಾರದ ಮೇಲೆ ಹೋಗುತ್ತೆ ಹೆಂಗ್ ಹಾಕೋದು ಅಂತ. ಸೊ ಖಾರ ಜಾಸ್ತಿ ಇದ್ರೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ, ಇಲ್ಲಾಂದ್ರೆ ಹಾಕೊಳ್ಳಿ. ಇದು ನಂದು ಮೀಡಿಯಂ ಖಾರ, ಸೊ ಪರವಾಗಿಲ್ಲ. ಇವಾಗ ನಾನು ಸ್ವೀಟ್ ಚಟ್ನಿ ಹಾಕೋತಾ ಇದ್ದೀನಿ ನೋಡಿ. ಸೊ ಸ್ವೀಟ್ ಚಟ್ನಿ ಹಾಕೊಂಡು, ಸ್ವೀಟು ಕಮ್ಮಿ ಬೇಕಾದವರು ಸ್ವಲ್ಪ ಕಮ್ಮಿನೇ ಹಾಕೋಬಹುದು, ಇಲ್ಲ ಸಿಕ್ಕಿಪ್ಪು ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಕೆಲವರಿಗೆ ಸ್ವೀಟ್ ಇಷ್ಟ ಆಗಲ್ಲ, ಅದರಿಂದ ಸ್ಕಿಪ್ ಮಾಡ್ಬೋದು ಈ ಚಟ್ನಿ ಇಲ್ಲ ಅಂದ್ರೆ. ಸೊ ಇವಾಗ ಇದಾಯ್ತಲ್ಲ, ಇನ್ನೊಂದು ಸ್ವಲ್ಪ ಇದು ಹಾಕೊಳ್ಳೋಣ, ಒಂದು ಸ್ವಲ್ಪ ಸ್ವಲ್ಪ ಮೊಸರು ಹಾಕೊಳ್ಳೋಣ ಇದಕ್ಕೆ. ಇದು ಸುಮ್ಮನೆ ಚೆನ್ನಾಗನ್ಸುತ್ತೆ ಸ್ವಲ್ಪ. ಒಬ್ಬರೊಬ್ರು ಒಂದೊಂದು ಥರ ಮಾಡ್ತಾರೆ ಪಾಪಡಿ ಚಾಟ್ನ, ಸೊ ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು, ಕ್ರಿಯೇಟಿವಿಟಿಗೆ. ಸೊ ಇವಾಗ ಮಸಾಲೆಗಳನ್ನು ಹಾಕೊಳ್ಳೋಣ. ಸೊ ಎಲ್ಲದಕ್ಕೂ ಖಾರದ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ, ಮೇಲೆ ಉದುರಿಸ್ಕೊಳ್ಳಿ ಅಷ್ಟೇ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ, ಯಾಕಂದ್ರೆ ಇದಕ್ಕೆಲ್ಲ ಯಾವುದಕ್ಕೂ ಸಾಲ್ಟ್ ಹಾಕೊಂಡಿರಲ್ಲ, ಸ್ವಲ್ಪ ಕಮ್ಮಿ ಅನ್ಸ್ಬಿಡುತ್ತೆ. ಸೊ ಇದು ಬ್ಲ್ಯಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ. ಆಮೇಲೆ ಆಮ್ಚೂರ್ ಪೌಡ್ರ್ ಹಾಕೋತಾ ಇದ್ದೀನಿ, ಸೊ ಸ್ವಲ್ಪ ಉದುರಿಸ್ಕೊಳ್ಳಿ ಆಮ್ಚೂರ್ ಪೌಡ್ರು. ಆಮೇಲೆ ಇದು ಚಾಟ್ ಮಸಾಲ, ಚಾಟ್ ಮಸಾಲ ಆ್ಯಕ್ಚುಲಿ ಒಂಥರ ಚೆನ್ನಾಗಿರುತ್ತೆ ಹಾಕೊಂಡ್ರೆ. ಸೊ ಇದು ಚಾಟ್ ಮಸಾಲ ಹಾಕೊಂಡಿದ್ದೀನಿ. ಈಗೇನು ಮಾಡೋಣ ಅಂದರೆ, ಸೇವ್ ಇಟ್ಕೊಂಡಿದ್ವಲ್ಲ, ಸೇವ್ ಹಾಕೊಳ್ಳೋಣ ಎಲ್ಲದಕ್ಕೂ. ಸೊ ಸೇವ್ ಹಾಕೊಂಡು, ಸೇವ್ ಹಾಕೊಳ್ಳೋಣ. ಲಾಸ್ಟಿಗೆ ಏನು ಮಾಡೋಣ ಅಂದರೆ, ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಅದನ್ನು ಹಾಕೊಳ್ಳೋಣ. ಸೊ ಎಲ್ಲದಕ್ಕೂ ಒಂಚೂರು ಚೂರು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಇವಾಗ ಪೊಮಗ್ರಾನೇಟ್ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕೊಳ್ಳೋಣ, ಅಂದರೆ ದಾಳಿಂಬೆ ಬೀಜ, ಅದು ಚೆನ್ನಾಗಿರುತ್ತೆ. ದಾಳಿಂಬೆ ಬೀಜ ಇದ್ದರೆ ಹಾಕೋಬೋದು, ಇದು ಇದೇನು ಕಂಪಲ್ಸರಿ ಅಲ್ಲ, ನೀವು ಹಾಕೊಳ್ಳೇಬೇಕಂತೇನಿಲ್ಲ. ಸೊ ಇದ್ದರೆ ಹಾಕೊಳ್ಬೋದು ದಾಳಿಂಬೆನ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಇವಾಗ ನೋಡಿದ್ರಲ್ಲ, ಈ ಥರ ನೀವು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಈ ಥರ ಮಾಡಿ. ನೋಡಿದ್ರಲ್ಲ ಹೇಗೆ ರೈಸ್ ಪಾಪಡಿ ಚಾಟ್ ಮಾಡೋದು ಅಂತ, ನೀವು ಮನೇಲಿ ಮಾಡಿ ಹೆಂಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತವಾಗಿ ಹೇಳಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಟೇಸ್ಟ್ ಆಫ್ ಬೆಂಗಳೂರು ಫುಡ್ ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.